ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ನಿಮ್ಮ ಹಿತೈಷಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ, ನಿಮ್ಮ ಬಿಸ್ನೆಸ್ ಐಡಿಯಾಸ್ಗಳಿಗೆ ಲಕ್ಷ ಲಕ್ಷ ಬಹುಮಾನ. ಹೀಗಿದೆ, ಇಡೀ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ, ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ನಿಮಗೊಂದು ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಿದೆ. ಆ ಸ್ಪರ್ಧೆಯ ಹೆಸರು ಮಂಥನ್. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾನೊಬ್ಬ ತರಬೇತುದಾರ, ಮಾರ್ಗದರ್ಶಕ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಯಶಸ್ಸು ಪಡಿಬೇಕು ಅವರು ಅಂತ ಬಯಸುವ ಒಬ್ಬ ವ್ಯಕ್ತಿ. ಸ್ನೇಹಿತರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಬದುಕಿಗೆ ನಾವೇ ಚಿತ್ರಕಾರರು. ನಮ್ಮ ಬದುಕನ್ನ ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಬೇಕು, ರೂಢಿಸಿಕೊಳ್ಳಬೇಕು. ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಷ್ಟೊಂದು ಜನ ಇರ್ತಾರೆ, ಅದರಲ್ಲಿ ನಮ್ಮ ವಿಶೇಷತೆಯನ್ನ, ವೈಶಿಷ್ಟ್ಯತೆಯನ್ನ, ಅನನ್ಯತೆಯನ್ನ ಗುರುತಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಜೀವನ ಅಂದ್ರೆ DOB DOD, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್. BCD ಅಂತ ಅಂದ್ರೆ ಬರ್ತ್, D ಅಂದ್ರೆ ಡೆತ್, ಮಧ್ಯದಲ್ಲಿ C ಬರುತ್ತೆ. ಆ ಚಾಯ್ಸ್, ಆಯ್ಕೆ, ಅದು ನಮ್ಮ ಕೈನಲ್ಲಿದೆ. ಸ್ನೇಹಿತರೆ, ಜರಗನಹಳ್ಳಿ ಶಿವಶಂಕರ್ ಕವಿ ಒಂದು ಚುಟ್ಕವನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 106 ವರ್ಷ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 106 ವರ್ಷ. 100 ವರ್ಷ ಆಳಿದ ಅರಸ, 100 ವರ್ಷ ಆಳಿದ ಅರಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು. ಸ್ನೇಹಿತರೆ, ಹುಟ್ಟು ದರಿದ್ರವಾಗಿದ್ದರೇನು ಸಾವು ಚರಿತ್ರೆಯಾಗಿರಬೇಕು. ಉದ್ಯಮಶೀಲರಾಗೋಣ ಬನ್ನಿ ಅಂತ ನಾನು ತುಂಬಾ ಹಿಂದೆನೆ ಕರೆ ಕೊಟ್ಟಿದ್ದೆ, ಅದನ್ನ ಈಗ್ಲೂ ನಿಮ್ಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಆರಂಭಿಸಿದ ಸಂಸ್ಥೆ FKCCI. ಈ FKCCI ಇಂದ ಹಲವಾರು ವರ್ಷಗಳಿಂದ ಮಂಥನ್, ಎ ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ 2021, ಯಾರ್ಯಾರಿಗೆ, ಅಂಡರ್ ಗ್ರಾಜ್ಯುಯೇಟ್ಸು, ಗ್ರಾಜ್ಯುಯೇಟ್ಸು, ಪೋಸ್ಟ್ ಗ್ರಾಜ್ಯುಯೇಟ್ಸು ಅಂಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ. ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು? 6 ಲಕ್ಷ. ಸ್ನೇಹಿತರೆ, ಕಡೆಯ ದಿನಾಂಕ ಏನು? June 15, 2021. ಸೊ FKCCI ನ ವೆಬ್ಸೈಟ್ನ ಕೂಡ ನೀವು ವಿಚಾರಿಸಿ ಚೆಕ್ ಮಾಡಬಹುದು. ನೀವು ಅದರಲ್ಲಿ ಉಮೇಶ್ ಡೆಪ್ಯೂಟಿ ಸೆಕ್ರೆಟರಿ ಇವರ ದೂರವಾಣಿ ಸಂಖ್ಯೆ 9986043825, ಇಲ್ಲಿ ಕರೆ ಮಾಡಿ ಕೂಡ ನೀವು ಮಾತಾಡಬಹುದು. ಅದರ ಆಚೆಗೆ ನಿಮ್ಗೆ ಇನ್ನೂ ತೀರಾ ಅನುಮಾನಗಳಿದ್ರೆ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರ್ತೇನೆ, 9886088118. ಯಾಕೆಂದ್ರೆ ನಾನು ನಾಲೆಡ್ಜ್ ವರ್ಕ್ಶಾಪ್ ಕಮಿಟಿಯ ಚೇರ್ಮನ್ ಆಗಿದ್ದೇನೆ. ಸ್ನೇಹಿತರೆ, ನನಗನ್ಸುತ್ತೆ ಈ ಮಂಥನ್, ನಿಮ್ಮ ಚಿಂತನ ಮಂಥನದಿಂದಾಗಿ ನೀವು ಆರಂಭದಲ್ಲಿಯೇ ಹಣವನ್ನ ಪಡೆಯುವಂತಹ ಒಂದು ಬಹುಮಾನ ಪಡೆಯುವಂತಹ ಒಂದು ಯೋಜನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ನೀವಿದ್ರಲ್ಲಿ ಭಾಗವಹಿಸಲೇಬೇಕು ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಕರೆಯನ್ನ ಕೊಡ್ತಾ ಇದ್ದೇವೆ. ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಈ ಕಂಫರ್ಟ್ ಝೋನ್ ಅಲ್ಲೇ ಇದ್ದು ಬಿಡ್ತಾರೆ. ಆ ಕಂಫರ್ಟ್ ಝೋನ್ ಇಂದ ಒಂದ್ ಸ್ವಲ್ಪ ಹೊರಗಡೆ ಬರೋಣ ಅಂದ್ರೆ ಅಲ್ಲಿ ಫಿಯರ್ ಝೋನ್ ಇರುತ್ತೆ ಅಂತ ಎದ್ರುಕೊಂಡು ಇದ್ದು ಬಿಡ್ತಾರೆ. ಆ ಫಿಯರ್ ಝೋನ್ ಇಂದ ಯಾರು ಲರ್ನಿಂಗ್ ಝೋನಿಗೆ ಬರ್ತಾರೆ, ಆ ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನಿಗೆ ಬರ್ತಾರೆ, ಅವರು ಮಾತ್ರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ COVID-19 ಬಂದಿರುವಂತಹ ಸಂದರ್ಭದಲ್ಲಿ ಫಿಯರ್ ಝೋನ್ ಇಂದ ಲರ್ನಿಂಗ್ ಝೋನಿಗೆ ಬಂದು ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನಿಗೆ ಬರಬೇಕು. ಈ ಲರ್ನಿಂಗ್ ಝೋನ್ ಮತ್ತೆ ಗ್ರೋತ್ ಝೋನ್ ಮಧ್ಯೆ ನಾನೊಂದು ಆ್ಯಡ್ ಮಾಡ್ತೀನಿ, ಎಫರ್ಟ್ ಝೋನ್. ನೀವು ಪ್ರಯತ್ನ ಪಟ್ಟರೆ ಆ ಗ್ರೋತ್ ಝೋನ್ ಖಂಡಿತ ಬರ್ತೀರಿ. ಅದಾದ ಮೇಲೆ ಎನ್ಲೈಟ್ಮೆಂಟ್ ಝೋನ್, ಈ ಬದುಕಿನ ಬಗ್ಗೆ ನಿಮ್ಗೊಂದು ಉದ್ದೇಶ ಅರ್ಥ ಆಗ್ತದೆ, ಜ್ಞಾನೋದಯ ಆಗ್ತದೆ ಅಂದ್ರೆ ತಪ್ಪಾಗೋದೇ ಇಲ್ಲ. ಅದಕ್ಕೆ ನೀವು ಮಾಡ್ಬೇಕಾಗಿದ್ದೇನು? ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಸೊ ಐಡಿಯಾಸ್ ರೂಲ್ ದ ವರ್ಲ್ಡ್ ಅಂತಾರೆ. ಒಂದು ಬಿಸ್ನೆಸ್ ಐಡಿಯಾನ ಈ ಕಾಂಪಿಟೇಷನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಥಾಟ್ ಪ್ರೋಸೆಸ್, ನಿಮ್ಮ ಚಿಂತನೆಗಳನ್ನ ನೀವು ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅಂತ ಹೇಳ್ತೇವೆ ಅಲ್ವೇ. ಪ್ಯಾರಾಚೂಟ್ ಯಾವಾಗ ವರ್ಕ್ ಮಾಡುತ್ತೆ? ಓಪನ್ ಆದಾಗ. ನಿಮ್ ಮೈಂಡ್ ಅನ್ನು ಓಪನ್ ಮಾಡಿ ಇದ್ರಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಬ್ರೈಟ್ ಐಡಿಯಾಸ್ ನಿಮ್ಗೆ ಬರುತ್ತೆ, ಬಿಸ್ನೆಸ್ ಪ್ಲಾನ್ಸ್ ಬರ್ತದೆ, ಜೊತೆಗೆ ನಾಲೆಡ್ಜ್ ವರ್ಕ್ಶಾಪ್ ಮೂಲಕ ನಿಮ್ಗೆ ಮಾರ್ಗದರ್ಶನವನ್ನು ನೀಡಲಾಗ್ತದೆ. ಯು ಕ್ಯಾನ್ ರಿವೈಸ್ ದ ಪ್ರಾಜೆಕ್ಟ್,
and you can participate actively, and is entire state wide you are going to be recognized. So friends, you have to use your mind. Okay, so mind andre gottide, conscious mind, subconscious mind. Neevu aalochanegalu maartta idre, nirantaravagi prayatnagalanna maartta idre, dehada pramana eshtu kadame ide nodi. ಮೈಂಡ್ ಅಷ್ಟೊಂದು ಪ್ರಭಾವವನ್ನು ಬೀರ್ತದೆ. ದೇಹವೂ ಮುಖ್ಯ, ಆದರೆ ಚಿಂತನಾ ಲಹರಿ ಬಂದಾಗ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಪ್ಲೇಸ್ ಎ ವಾರಿ ವಾರಿ ಇಂಪಾರ್ಟೆಂಟ್ ರೋಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ನಮ್ಮ ಮನಸ್ಸು ಮತ್ತು ಶರೀರ ಇವೆರಡೂ ಕೂಡ ಆಕ್ಷನ್ ಕಡೆಗೆ, ಕ್ರಿಯೆಯ ಕಡೆಗೆ ತೆರಳಿದಾಗ ಅಲ್ಲಿ ಫಲಿತಾಂಶ ಬರ್ತದೆ. ಅದರ ಕಡೆಗೆ ನೀವು ಗಮನ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ, ಆಕಾಂಕ್ಷೆ. ಸಕ್ಸಸ್ ಅಂದ್ರೆ ಇದು ಒಂದು ಐಸ್ ಬರ್ಗ್ ಇದ್ದಂಗೆ. ಓಕೆ, ಮೇಲ್ಗಡೆ ಕಾಣಿಸ್ತಾ ಇರೋದಕ್ಕಿಂತ ಕೆಳಗಡೆ ಅದರ 8% ಜಾಸ್ತಿ ಇರ್ತದೆ ಐಸ್ ಬರ್ಗ್. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಜನಕ್ಕೆ ಏನಾಗುತ್ತೆ, ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ನೀವು ಆಳವಾಗಿ ಇಳಿದು ಅಧ್ಯಯನವನ್ನ ಮಾಡಿದಾಗ ನಿಮಗೆ ಇದು ಸಾಧ್ಯ ಆಗ್ತದೆ. ವಾಟ್ ಎವರ್ ದ ಮೈಂಡ್ ಆಫ್ ಮ್ಯಾನ್ ಕ್ಯಾನ್ ಕನ್ಸೀವ್ ಅಂಡ್ ಬಿಲೀವ್ ಇಟ್ ಕ್ಯಾನ್ ಅಚೀವ್ ಅಂತ ನೆಪೋಲಿಯನ್ ಇಲ್ಲಿ ಹೇಳ್ತಾರೆ. ಸ್ನೇಹಿತರೆ ಈ ಬಿಸ್ನೆಸ್ ಅನ್ನೋದು ಯಾರಿಗೆ, ರಿಸ್ಕ್ ಟೇಕರ್ಸ್ಗೆ. ಸೊ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಅನ್ನೋ ಚಾನಲ್ನೇ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಮಾರ್ಗದರ್ಶನ, ಬೇರೆ ಬೇರೆಯವರು ಬಿಸ್ನೆಸ್ ಲೈಫ್ ಹೆಂಗ್ ಬಂತು, ಲೈಫ್ ಹಿಸ್ಟ್ರಿಗಳನ್ನ ನಾನು ಶೋಕೇಸ್ ಮಾಡ್ತಾ ಇದ್ದೇನೆ, ಅನ್ನೋ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಮೈಂಡ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬ್ರೈನ್ ಸ್ಟಾರ್ಮಿಂಗ್ ಅಂತೇವೆ, ನಿಮ್ಮ ಮೈಂಡ್ ಅನ್ನ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ಗಳನ್ನ ಎಲ್ಲವನ್ನ ಕಲೆ ಹಾಕಿ ಐಡಿಯಾಸ್ನ ಮಾಡ್ತಾ ಹೋಗಿ ನಿಮ್ಮ ಬುದ್ಧಿ ಶಕ್ತಿ ಎಷ್ಟು ಬೆಳೀತಾ ಹೋಗ್ತಾ ಇರುತ್ತೆ ಅನ್ನುವಂಥದ್ದು ನಿಮಗೆ ಗಮನಕ್ಕೆ ಬರ್ತದೆ. ಎಷ್ಟೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತಾರೆ. ಆದ್ರೆ ನೀವು ಹಾಗಲ್ಲ, ಆಗಬಾರದು. ದ ಫಸ್ಟ್ ಸ್ಟೆಪ್ ಈಸ್ ಆಲ್ವೇಸ್ ದ ಹಾರ್ಡೆಸ್ಟ್. ಈ ಮೊದಲನೇ ಸ್ಟೆಪ್ ಇದೆಯಲ್ಲ, ಐ ವಾಂಟ್ ಆಲ್ ಆಫ್ ಯು ಟು ಪಾರ್ಟಿಸಿಪೇಟ್. ಈ ವಿಡಿಯೋ ನೋಡ್ತಾ ಇರುವ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ. Take small steps in the right direction rather than leaps in a wrong direction. ಸರಿಯಾದ ಮಾರ್ಗದಲ್ಲಿ ಹೋಗುವಂಥದ್ದು ಮುಖ್ಯ ಇದೆ ಸ್ನೇಹಿತರೆ. ಹಾಗಾಗಿ ನನ್ನ ಕಳಕಳಿಯ ಮನವಿ, 6 ಲಕ್ಷಗಳು ಬಹುಮಾನಗಳನ್ನ FKCCI ಮಂಥನ್ ಯೋಜನೆಯಲ್ಲಿ ಇಟ್ಟಿದ್ದಾರೆ. June 15, 2021 ಕೊನೆಯ ದಿನಾಂಕ. ಓಕೆ, FKCCI ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಚೆಕ್ ಮಾಡಿ, ನಿಮ್ಗೆ ರೆಕಗ್ನಿಷನ್ ಸಿಕ್ಕಾಪಟ್ಟೆ ಸಿಗುತ್ತೆ ಅನ್ನುವಂಥದ್ದು ನನಗೀಗಾಗ್ಲೆ ಗೊತ್ತಿದೆ. ಹಾಗಾಗಿನೆ ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನ ಕೈ ಮುಗಿದು ಜೋಡಿಸ್ ಕೇಳ್ತೇನೆ ನಾನು. ಯಾಕೆ ಗೊತ್ತಾ, ಸಿ ಪಾರ್ಟಿಸಿಪೇಟ್ ಮಾಡಬೇಕು. ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್. ಏನಂತೀರಿ, ಭಾಗವಹಿಸ್ತೀರಲ್ವಾ, ಅಪ್ಲೈ ಮಾಡಿ. ಕೆಪಿ ನಾಗೇಶ್, ಚೇರ್ಮನ್ ಆಫ್ ಮಂಥನ್ ಕಮಿಟಿ, 10,000 ಜನರಿಗೆ ಉದ್ಯೋಗ ನೀಡಿರುವ ಉದ್ಯೋಗದಾತ, ಅವರು ಈ ಯೋಜನೆಯ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ, ಬನ್ನಿ. ಕೆಪಿ ನಾಗೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಥನ್ ಯೋಜನೆ, ಮಂಥನ್ ಅನ್ನೋ ಹೆಸರೇ ಚೆನ್ನಾಗಿದೆ, ಈ ಯೋಜನೆ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಈ ಮಂಥನ್ ಅನ್ನೋ ಕಾರ್ಯಕ್ರಮ ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಕಳೆದ 13 ವರ್ಷಗಳಿಂದ ಮಾಡ್ತಾ ಬಂದಿರತಕ್ಕಂತ ಒಂದು ಮಹತ್ತರವಾದ ಕಾರ್ಯಕ್ರಮ, ಅದರಲ್ಲೂ ಮುಖ್ಯವಾಗಿ ಯುವಕರಿಗೆ ಮಾಡ್ತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮ. ಮೇನ್ಲಿ ಲುಕಿಂಗ್ ಅಟ್ ದ ಚೇಂಜಸ್ ವಾಟ್ ಆರ್ ಹ್ಯಾಪ್ನಿಂಗ್ ಇನ್ ದ ಇಂಡಸ್ಟ್ರಿ, ದ ಹೋಲ್ ಸೆಟಪ್. ಎಲ್ಲ ಇಡೀ ಪ್ರಪಂಚನೇ ಡಿಜಿಟಲೈಸ್ ಕಡೆಗೆ ಹೋಗ್ತಾ ಇದೆ, ಸ್ಟಾರ್ಟ್ಅಪ್ ಕಡೆ ಹೆಚ್ಚಿನ ಒಂದು ಒತ್ತಡ ಬರ್ತಾ ಇದೆ, ಸ್ಟಾರ್ಟ್ಅಪ್ಗಳಿಗೆ ಒಂದು ಇಂಪಾರ್ಟೆನ್ಸ್ ಬರ್ತಾ ಇದೆ. ಅದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮ ಯುವಕರಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಕಾಲಕ್ಕೆ ತಕ್ಕಾಗಿ ಹೊರೆ ಹೊಕ್ಕಿ ಅದನ್ನ ಈಚೆ ತೆಗೆದು ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ಯಾಲೆಂಟ್ ಏನಿದೆ ಅದನ್ನ ಸಮಾಜಕ್ಕೆ ಕೊಡ್ಲಿಕ್ಕೋಸ್ಕರ ಈ ಒಂದು ಮಂಥನ ಕಾರ್ಯಕ್ರಮ. ಮಂಥನ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಅನ್ನ ಎಕ್ಕಿ ತೆಗೆಯೋದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನಾವು ಮಾಡ್ತಾ ಬಂದಿದ್ದೀವಿ. ಇದು ಎಲ್ಲ ಯುವಕರಿಗೆ, ಅದರಲ್ಲೂ ವಿಶೇಷವಾಗಿ ಡಿಪ್ಲೊಮೋ ಡಿಗ್ರಿ ಮತ್ತೆ ಇಂಜಿನಿಯರ್ಸ್ಗಳಿಗೆ, ಇವರಿಗೆಲ್ಲ ಹೆಚ್ಚಿನ ರೀತಿಯಲ್ಲಿ ಬಹಳ ಹೆಲ್ಪ್ ಆಗಿರ್ತಕ್ಕಂಥ ಕಾರ್ಯಕ್ರಮ. ಏನಕ್ಕೆ ಅಂದ್ರೆ, ಇಲ್ಲಿ ನಾವು ಒಂದು ನಾಲೆಡ್ಜ್ ವರ್ಕ್ಶಾಪ್ ಅಂತ ಅವ್ರಿಗೆ ಏನು ಕಂಡಕ್ಟ್ ಮಾಡ್ತೀವಿ, ಅವ್ರಿಗೆ ಇಂಡಸ್ಟ್ರಿ ಅಂದ್ರೆ ಏನು, ಫೈನಾನ್ಸಿಯಲ್ ಆಕ್ಟಿವಿಟಿ ಏನಿರ್ಬೇಕು ಅಲ್ಲಿ, ವೇರ್ ದೇ ಕ್ಯಾನ್ ಲುಕ್ ಫಾರ್ ಫೈನಾನ್ಸ್, ಅವ್ದೇ ಕ್ಯಾನ್ ಮಾರ್ಕೆಟ್ ದರ್ ಪ್ರಾಡಕ್ಟ್, ಅವ್ದೇ ಕ್ಯಾನ್ ಕನೆಕ್ಟ್ ವಿತ್ ಅದರ್ ಇಂಡಸ್ಟ್ರೀಸ್, ಸೋ ಮೆನಿ ಥಿಂಗ್ಸ್. ಗೌರ್ಮೆಂಟ್ ಇರ್ತಕ್ಕಂಥ ಸವಲತ್ತುಗಳೇನು,
ಕರೆಕ್ಟ್ ಬೇರೆ ಪ್ರೈವೇಟ್ ನ ಜೊತೆಗೆ ಗವರ್ಮೆಂಟ್ ಜೊತೆ ಯಾವ ರೀತಿ ಒಂದು ಕನೆಕ್ಟ್ ಮಾಡಬಹುದು ಎಲ್ಲಾ ರೀತಿಯ ಒಂದು ಎಜುಕೇಶನ್ ನಾವು ಕೊಡ್ಲಿಕ್ಕೆ ಹೊರಟಿದೀವಿ ಅದರಿಂದ ಅವ್ರಿಗೂ ಒಂದು ಅನುಕೂಲ ಆಗತ್ತೆ ಮತ್ತೆ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ನಾವು ಸಮಾಜಕ್ಕೆ ಕೊಡೋಲ್ಲಿ ಈ ಚೇಂಬರ್ ಆಫ್ ಕಾಮರ್ಸ್ ಒಂದು ಮುಖ್ಯ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದೆ ಅಂತ ಹೇಳಿ ಸರ್ ಸುಮಾರು 600,000 ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡೋದು ಅಂದ್ರೆ ನಿಜವಾಗಿಯೂ ಕ್ಯೂರಿಯಾಸಿಟಿನ ಹುಟ್ಟಿಸುವಂತದ್ದು ಇದ್ರ ಬಗ್ಗೆ ಹೇಳಿ ಸರ್ ಸರ್ 2-3 ಲಕ್ಷ ಇದ್ದಿದ್ದನ್ನ ಈ ವರ್ಷ 6 ಲಕ್ಷ ಮಿನಿಮಮ್ ಮಾಡಿದ್ದೀವಿ ನಾವು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 10-12 ಲಕ್ಷ ರೂಪಾಯಿ ಅಷ್ಟು ಬಹುಮಾನಗಳನ್ನ ಇಡ್ತಾ ಇದೀವಿ ಏನಕ್ಕೆ ಅಂದ್ರೆ ನಮ್ಮ ಸ್ಟೂಡೆಂಟ್ ಗಳಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶ ಇರ್ತಕ್ಕಂತ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಒಂದು ಟ್ಯಾಲೆಂಟ್ ಇದೆ ಅವರು ಈಚೆ ತರಬೇಕಾದ್ರೆ ಟೇಕ್ ದರ್ ಓನ್ ಟೈಮ್ ಇವತ್ತು ನಮ್ಮ ಒಂದು ವೇದಿಕೆ ಮುಖಾಂತರ ಆದಷ್ಟು ಬೇಗ ಅವ್ರನ್ನ ಕನೆಕ್ಟ್ ಮಾಡಿ ಅವ್ರು ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಎಲ್ಲಿಗೆ ತಲುಪಬೇಕಲ್ಲಿ ತಲುಪಿಸಿ ಅದರಿಂದ ಏನು ಅನುಕೂಲ ಆಗಬೇಕು ನಮ್ಮ ರಾಷ್ಟ್ರಕ್ಕೆ ಅದರಲ್ಲೂ ಆತ್ಮ ನಿರ್ಭರ್ ಭಾರತ ಏನಿದೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಇದನ್ನೆಲ್ಲಕ್ಕೆ ತಲುಪೋ ರೀತಿಯಲ್ಲಿ ನಾವು ಉತ್ತೇಜನ ಕೊಡ್ಲಿಕ್ಕೋಸ್ಕರ ಈ ಪ್ರೈಸ್ ಮನಿಯನ್ನ ವರ್ಷ ವರ್ಷ ಜಾಸ್ತಿ ಮಾಡ್ತಾ ಹೋಗ್ತಾ ಇದೀವಿ ನಾವು ಈಗಾಗಲೇ ಅನೌನ್ಸ್ ಮಾಡಿರೋದು 6 ಲಕ್ಷ ರೂಪಾಯಿ ವಿ ವಾಂಟ್ ಟು ಮೇಕ್ ಇಟ್ ಅರೌಂಡ್ 12 ಲಕ್ಷ ರೂಪೀಸ್ ಇಸ್ ದ ಪ್ರೈಸ್ ಮನಿ ವಾಟ್ ವಿ ಆರ್ ಲುಕಿಂಗ್ ಓ ಹಾಗಾದ್ರೆ ನಮ್ಮ ಸ್ಟೂಡೆಂಟ್ಸ್ ಇನ್ನೂ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ ಸರ್ ಸರ್ ಈಗ ಅವರು ಸಬ್ಮಿಟ್ ಮಾಡಬೇಕು ಅಂದ್ರೆ ಆ ಬಿಸ್ನೆಸ್ ಪ್ಲಾನ್ ನ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಲೆಕ್ಚರ್ ಗಳ ಹತ್ರ ಮಾತಾಡ್ಕೊಂಡು ಅಥವಾ ತಿಳ್ಕೊಂಡು FKCCI ಗೆ ಕರೆ ಮಾಡೋದ್ರ ಮೂಲಕ ವೆಬ್ಸೈಟ್ ನೋಡೋದ್ರ ಮೂಲಕ ಅವ್ರ ಮಾಹಿತಿನ ಪಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದಲ್ವ ಸರ್ ಸರ್ ಖಂಡಿತವಾಗ್ಲೂ ಅವ್ರಿಗಿರ್ತಕ್ಕಂಥ ಐಡಿಯಾನ ಜಸ್ಟ್ ಪೇಪರ್ ಲಾಕ್ ಕಳ್ಸಿದ್ರೆ ಅದಕ್ಕೆ ಮುಂದಕ್ಕೆ ಯಾವ ರೀತಿ ಸೇಫ್ ಕೊಡ್ಬೇಕು ಲಿಂಕ್ ಮಾಡಬೇಕು ಯಾವ ರೀತಿ ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಫೈನಾನ್ಸಿಯಲ್ ಸಪೋರ್ಟ್ ಎಲ್ಲ ಏನಿದೆ ಗೈಡ್ಲಿ ನಾವು ರೆಡಿ ಇದ್ದೀವಿ ವಿ ವಾಂಟ್ ದೇರ್ ಐಡಿಯಾ ದ ಪ್ರೈಮ್ ಸ್ಟೋರಿ ಕಂಟೆಂಟ್ ಏನಿದೆ ಅದು ಐಡಿಯಾ ಏನಿದೆ ಅದನ್ನ ನಮ್ಗೆ ಕೊಟ್ರೆ ನಾವು ಅವ್ರ ಜೊತೆ ಕನೆಕ್ಟ್ ಮಾಡಿ ಅದನ್ನ ನಿಜವಾಗ್ಲೂ ಹೊರವೆಕ್ಕಿ ತೆಗಿತಿದೀವಿ ಈಗಾಗಲೇ ಪ್ರತಿ ವರ್ಷ ಬಂದಿರ್ತಕ್ಕಂಥ ಸ್ಟೂಡೆಂಟ್ಗಳು ಸಾಕಷ್ಟು ಜನ ಈಗಾಗಲೇ ಉದ್ಯಮಿದಾರಿಗಳಾಗಿ ಒಳ್ಳೊಳ್ಳೆ ದೊಡ್ಡ ಉದ್ಯಮಿಗಳಾಗಿ ಕನ್ವರ್ಟ್ ಆಗಿದ್ದಾರೆ ಅದು ತುಂಬಾ ಸಂತೋಷದ ವಿಷಯ ಸರ್ ಅಂದ್ರೆ ಒಂದು ಐಡಿಯಾ ಕೊಟ್ಟು FKCCIನ ಗೈಡೆನ್ಸ್ ಇಂದ ಅವರೊಬ್ಬ ದೊಡ್ಡ ಉದ್ಯಮಿ ಆಗೋದು ಅಂದ್ರೆ ನಿಜವಾಗಿಯೂ ಕೂಡ ಇದೊಂದು ಸಾರ್ಥಕವಾದ ಸೇವೆ ಅಂತ ನಾನು ಭಾವಿಸ್ತೇನೆ ಹಾಗೇನೆ ಉದ್ಯೋಗ ನೀಡೋರು ಇವ್ರು ಆಗ್ಲಿ ಅಂತ ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಕಾಲೇಜ್ ಮುಗಿಸ್ಕೊಂಡು ಎಲ್ಲಿ ಜಾಬ್ ಹುಡ್ಕೋಣ ಅಂತ ಹೋಗ್ತಾರೆ ಸರ್ ಈ ಜಾಬ್ ಪಡ್ಕೊಳ್ಳೋದಕ್ಕೂ ಎಂಟರ್ಪ್ರಿನರ್ಶಿಪ್ ಏನ್ ಸರ್ ಡಿಫ್ರೆನ್ಸ್ ಸರ್ ಜಾಬ್ ಪಡ್ಕೊಳ್ಳೋದಾದ್ರೆ ಏನೋ ಮೈನರ್ ಜಸ್ಟ್ ಜಾಸ್ತಿ ಒಂದು ಲೈಫ್ ನಲ್ಲಿ ಆಂಬಿಷನ್ ಇಲ್ಲದೆ ಏನೋ ಒಂದು ಜೀವನ ಮಾಡಬೇಕು ಆ ಒಂದು ರೀತಿಯ ಒಂದಿದು ಕೆಲಸಗಾರರು ಬೇಕು ಒಂದು ಉದ್ಯಮಿಗೆ ದಟ್ಸ್ ಫೈನ್ ಬಟ್ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಂದು ನಾಲೆಡ್ಜ್ಗೆ ನಮ್ಮ ಇರ್ತಕ್ಕಂಥ ಒಂದು ಅವಕಾಶಗಳಿಗೆ ತಕ್ಕ ಹಾಗೆ ನಾವು ನೋಡಕ್ ಹೋದ್ರೆ ಉದ್ಯಮಿ ಆಗಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ನಮ್ಮ ಸೆಂಟ್ರಲ್ ಗೌರ್ಮೆಂಟು ವಿಶೇಷವಾಗಿ ಒಂದು ಎಕ್ಸ್ಕ್ಲೂಸಿವ್ ಮಿನಿಸ್ಟ್ರಿನೇ ಇದ್ರ ಬಗ್ಗೆ ತೆಗೆದು ಉದ್ಯಮಕ್ಕೆ ಒಂದು ಉತ್ತೇಜನ ಕೊಡ್ಲಿಕ್ಕೋಸ್ಕರ ಸಾಕಷ್ಟು ಫೈನಾನ್ಸಿಯಲ್ ಸಪೋರ್ಟ್ ಅಂಡ್ ಟೆಕ್ನಿಕಲ್ ಸಪೋರ್ಟ್ ಎಲ್ಲ ಇರೋದ್ರಿಂದ ಈಗ ಉದ್ಯಮಿ ಆಗೋದ್ರಿಂದ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಮತ್ತೆ ಒಂದು ಅನುಕೂಲಗಳಾಗುತ್ತೆ ಹೊರತು ಒಂದು ಕೆಲಸಗಾರನಾಗಿ ಹೋಗೋದ್ರಿಂದ ಇಲ್ಲ ಅತ್ತ ಅಷ್ಟಿಲ್ಲ ಖಂಡಿತವಾಗಿ ಸರ್ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಂದು ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್